ಹಲೋ ಸ್ನೇಹಿತರೆ, ಸೊ ಎಲ್ಲರಿಗೂ ಶಿವರಾಜ್ ಶಿವು ರಾಕಿ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಟ ಸಾರ್ವಭೌಮ ವಜ್ರಮುನಿ ಸರ್ ಅವರ ಮನೆ ಹತ್ರ ಇದ್ದೀನಿ. ಸೊ ವಜ್ರಮುನಿ ಸರ್ ಮನೆಗೆ ಯಾವ ರೀತಿ ಹೋಗೋದಂತ ಈಗಾಗಲೇ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು. ಸೊ ಇವತ್ತು ಈ ವಿಡಿಯೋದಲ್ಲಿ ವಜ್ರಮುನಿ ಸರ್ ಅವರ ಪುಣ್ಯಭೂಮಿ ಎಲ್ಲಿದೆ ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಇವರ ಪುಣ್ಯಭೂಮಿ ಬಂದು ತೋಟದ ಇದರಲ್ಲಿ ಪುಣ್ಯಭೂಮಿನ ಮಾಡಲಾಗಿದೆ. ಸೊ ಇಲ್ಲಿ ಸ್ಮಾರಕನ ಮಾಡಲಾಗಿದೆ ತೋಟದ ಜಾಗದಲ್ಲಿ. ಸೊ ಈ ತೋಟ ಎಲ್ಲಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಪುಣ್ಯಭೂಮಿ ನೋಡೋಣ ಬನ್ನಿ. ಸೊ ಇದು ಅಂಜನಾಪುರಕ್ಕೆ ಹೋಗೋ ರಸ್ತೆ, ಅವು ವಜ್ರಮುನಿ ಸರ್ ಮನೆಯಿಂದ ಹಿಂಭಾಗ ಬಂತು ಅಂದರೆ ನಮಗೆ ಅಂಜನಾಪುರಕ್ಕೆ ಹೋಗೋ ರಸ್ತೆಯಲ್ಲಿ. ಸೊ ಹೀಗೆ ನೇರವಾಗಿ ಹೋಗಬೇಕು. ಅಲ್ಲಿಂದ ಒಂದು 500 ಮೀಟರ್ಸ್ ದೂರ ಹೋಯಿತು ಅಂದರೆ ಇಲ್ಲಿ ಬಲಭಾಗಕ್ಕೆ ತಗೋಬೇಕಾಗತ್ತೆ. ಹೀಗೆ ನೇರವಾಗಿ ಹೋಗಬೇಕು. ಹಾಗೆ ಸ್ನೇಹಿತರೆ, ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಿಮಗೆ ಯಾವುದಾದ್ರೂ ಸೆಲೆಬ್ರಿಟಿ ಮನೆಗಳು ಗೊತ್ತಿತ್ತು ಅಂದರೆ ನನ್ನ ಫೇಸ್ಬುಕ್ ಪೇಜ್ ಶಿವರಾಜ್ ಶಿವರಾಕಿಯಲ್ಲಿ ವಾಟ್ಸಪ್ ನಂಬರ್ನ ಲಿಂಕ್ ಮಾಡಿದ್ದೀನಿ. ಸೊ ಅಲ್ಲಿ ಬಂದು ನೀವು ತಿಳಿಸ್ಬೋದು. ಸೊ ಹೀಗೆ ನೇರವಾಗಿ ಹೋಗಬೇಕು. ಇಲ್ಲಿ ಬಲಭಾಗದಲ್ಲಿ ಒಂದು ಅಪಾರ್ಟ್ಮೆಂಟ್ ಆಗ್ತೈತೆ, ಇಲ್ಲಿ ಲೆಫ್ಟ್ಗೆ ತಗೋಬೇಕಾಗತ್ತೆ. ಸ್ವಲ್ಪ ದೂರ ಹೋಗಿದ ತಕ್ಷಣ ಇಮಿಡಿಯೇಟ್ಲಿ ರೈಟಿಗೆ ತಗೋಬೇಕು. ಸೊ ಹೀಗೆ ನೇರವಾಗಿ ಹೋಗಬೇಕಾಗತ್ತೆ. ನಟ ಭಯಂಕರ ವಜ್ರಮುನಿ ಸರ್ ಅವರ ಪುಣ್ಯಭೂಮಿನ. ಸೊ ಇದೇ ನೋಡಿ, ಬಲಭಾಗದಲ್ಲಿರೋದೇ ವಜ್ರಮುನಿ ಸರ್ ಅವರ ತೋಟ ಇದು. ಸೊ ನಿಮ್ಗೆ ಇಲ್ಲಿ ಕಾಣುತ್ತೆ ಬಲಭಾಗದಲ್ಲಿ ಸ್ಮಾರಕ. ಸೊ ನೋಡಿ, ಇಲ್ಲಿ ಕಾಣ್ತಾ ಇದೆ, ಇದೇ ನಮ್ಮ ವಜ್ರಮುನಿ ಸರ್ ಅವರ ಪುಣ್ಯಭೂಮಿ. ಸೊ ಇದೇ ಸ್ಮಾರಕ. ಸೊ ಪಕ್ಕದಲ್ಲಿ ಅವರ ತಂದೆ ತಾಯಿ ಅವ್ರದ. ಸೊ ಬನ್ನಿ ಒಳಗೆ ನೋಡೋಣ. ಆಗಿನ ಕಾಲದಲ್ಲೇ ವಜ್ರಮುನಿ ಸರ್ ಅವರ ನಟನೆಗೆ ಯಾರ್ಯಾರೂ ಈಗಿನ ಇದರಲ್ಲಿ ಜನ್ರೇಷನಲ್ಲಿ ಯಾರೂ ಮಾಡಲ್ಲ ಆ ಥರ ನಟನೆ. ಇದನ್ನು ಆ ಥರ ಒಂದು ಪಾತ್ರ ಕೊಟ್ಟಿದ್ದಾರೆ ಅಂತಂದರೆ ಖಳನಾಯಕ ಅಂತಲೇ ಹೆಸರುವಾಸಿಯಾದ ನಮ್ಮ ವಜ್ರಮುನಿ ಸರ್ ಅವರ ಫಿಲಮ್ ನೋಡೋದಕ್ಕೇ ಒಂಥರ, ಅವರು ಮಾತಾಡೋ ಗೊತ್ತು ಆ ಇದಕ್ಕೇ ಎಂಥವ್ರಿಗಾದ್ರೂ ಕೋಪ ಅಂತಂತ ಅಂದರೆ ಅವ್ರ ಪಾತ್ರದಲ್ಲಿ ಇದಾದಾಗ ಎಂಥವ್ರಿಗಾದ್ರೂ ಕೋಪ ಅನ್ನೋದು ತುಂಬ ಮೊದಲೇ ಬರ್ತಾಯಿತ್ತು. ಯಾಕಂದರೆ ವಜ್ರಮುನಿ ಸರ್ ಅವರ ನಟನೆ ಹಂಗಿತ್ತು. ಸೊ ನೋಡಿ, ಅದರ ಎದುರುಗಡೆನೇ ಒಂದು ಬಾವಿ ಇದೆ, ನೀರು ಫುಲ್ ಆಗಿದೆ. ಸೊ ಆಗಿನ ಕಾಲದಲ್ಲೇ ಮಾಡಿರೋದು ಇದು. ನಮ್ಮ ಬಲಭಾಗದಲ್ಲಿ ಕಾಣ್ತಾ ಇರೋದು ಇದು ವಜ್ರಮುನಿ ಸರ್ ಅವರ ತಂದೆ ತಾಯಿಯ ಸ್ಮಾರಕ, ಪುಣ್ಯಭೂಮಿ. ಸೊ ಪಕ್ಕದಲ್ಲೇ ಇರೋದು ನಮ್ಮ ವಜ್ರಮುನಿ ಸರ್ ಅವರ ಪುಣ್ಯಭೂಮಿ. ಏನೂ ಆಗಲ್ಲ.
ಊರಪ್ಪ ಅಮ್ಮನವರು. ಊರಪ್ಪ ಅಮ್ಮನ ಹೆಸರು ವಜ್ರಪ್ಪ, ಇವರಮ್ಮ ವಜ್ರಮ್ಮ ವರದಮ್ಮ ವಜ್ರಪ್ಪ ಇಲ್ಲ ವರದಮ್ಮ ಆರು ವಜ್ರಪ್ಪ ಅಂತ ಮುತ್ತ ಬೆಳೆದೈತೆ ನನಗೆ ಅಮ್ಮನಿಂದ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.